ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಓದು ಚುನಾವಣೆಯಲ್ಲಿ ಈಗಿನ ಶಾಸಕರು ಜನಾದೇಶದಿಂದ ಚುನಾವಣೆ ಗೆಲ್ಲಿಲ್ಲ ಜನಾದೇಶವನ್ನ ಮರೆಮಾಚಿ ನಕಲಿ ಬಾಂಡ್ಗಳನ್ನು ಕೊಡುವಂತದ್ದು ಇವತ್ತು ಕೂಡ ಜಡ್ಜ್ಮೆಂಟ್ ನಾವು ಯು ಆರ್ ಅವೈಟಿಂಗ್ ಅಂದ್ರೆ ಯಾವ ಸಂದರ್ಭದಲ್ಲಾದರೂ ಅದು ಬರಬಹುದು ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಗೆ ಪೋಸ್ಟ್ ಆಗಿದೆ ಅದರಿಂದ ಓಸಲಿ 16,500 ನಕಲಿ ಬಾಂಡ್ಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರು ಅಂಚಿಕೆ ಮಾಡಿದ್ರು ಆಮಿಷ ಒಡ್ಡಿದ್ರು ಮತ್ತೆ ಅವರ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ 10 ಕೋಟಿ ರೂಪಾಯಿ ಹಣದಲ್ಲಿ ನಾನು ಫ್ರೀ ಆಗಿ ಇಂಜಿನಿಯರಿಂಗ್ ಸೀಟ್ ಕೊಡ್ತೇನೆ ಡಿಪ್ಲೊಮಾ ಸೀಟ್ ಕೊಡ್ತೇನೆ ಮತ್ತೆ ಎಂಬಿಎ ಸೀಟ್ ಕೊಡ್ತೇನೆ 10 ಕೋಟಿ ರೂಪಾಯಿ ವರ್ಷಕ್ಕೆ ಫ್ರೀ ಆಗಿ ಹಾಸ್ಟೆಲ್ ಎಲ್ಲವೂ ಫ್ರೀ ಅಂತ ಹೇಳಿ ಸುಳ್ಳು ಹೇಳಿ ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿ ಚುನಾವಣೆ ಅಕ್ರಮ ಎಸಗಿ ಚುನಾವಣೆಯಲ್ಲಿ ಗೆದ್ದಿದ್ರು ಅದರಿಂದ ಈ ಬಾರಿ ಓದ್ ಬಾರಿನೂ ಕೂಡ ಕೇವಲ 1% 1.5% ಇಂದ ನಾನು ಪೋಲ್ ಆಗಿರೋ ಓಟಲ್ಲಿ ಸೋತಿದ್ದೆ ಆದರೆ ಈ ಬಾರಿ ಜನರ ಅಭಿವೃದ್ಧಿ ಬೇಕು ಈ ಭಾಗದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಜನ ನಿರ್ಣಯ ಮಾಡಿದ್ದಾರೆ ಅದರಿಂದ ಈ ಬಾರಿ 100ಕ್ಕೆ 100 ಭಾರತೀಯ ಜನತಾ ಪಕ್ಷ ಈ ಬಾರಿ ಚುನಾವಣೆಯನ್ನು 2023 ರಲ್ಲಿ ಗೆಲ್ತೇವೆ ಅನ್ನುವಂತ ವಿಶ್ವಾಸ ಇದೆ ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಕೇಸ್ ಎಲ್ಲ ಬಂತು ಸರ್ ಅದು ಯಾರು ಜಡ್ಜ್ಮೆಂಟ್ ಗೆ ಕಾಯ್ತಾ ಇದ್ದೀವಿ ನಾವು ಯಾವ ಮೊಮೆಂಟ್ ಅಲ್ಲ ಜಡ್ಜ್ಮೆಂಟ್ ಬರಬಹುದು ರಿಸರ್ವ್ಡ್ ಫಾರ್ ಜಡ್ಜ್ಮೆಂಟ್ ಹಾ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಈಗ ನೀತಿ ಸಂಹಿತೆ ಜಾರಿ ಆಗಿರೋದ್ರಿಂದ ಅದು ಈ ಟರ್ಮ್ ಕ್ಲೋಸ್ ಆಗಿರೋದ್ರಿಂದ ಯಾವ ಸೆಕೆಂಡ್ ಅಲ್ಲಿ ಆದರೂ ಅದು ಜಡ್ಜ್ಮೆಂಟ್ ನಾವು 50,000 ಮತಗಳಿಂದ ಅದು ಕೋರ್ಟ್ಗೆ ಬಿಟ್ಟಂತ ವಿಷಯ ನಾವು ಅದನ್ನ ಕೋರ್ಟ್ ಅಲ್ಲಿ ಏನೇನಾಗಿದೆ ಅವ್ಯವಹಾರಗಳು ಅಂತ ಹೇಳಿ ನಂತರ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ದೀವಿ ಆದರೂ ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಸೆಕ್ಷನ್ ಆರ್ಪಿಐ ಆಕ್ಟ್ ಪ್ರಕಾರ 6 ವರ್ಷ ಚುನಾವಣೆ ನಿಲ್ಲದು ಅಂತ ಇರ್ತದಲ್ಲ ಎಲೆಕ್ಷನ್ ಕಮಿಷನ್ ಕ್ಯಾಲೆಂಡರ್ ಹಾಕಿದ ಮೇಲೆ ಅದು ತಿರುಪು ಬಂದ್ರೆ ಇಲ್ಲ ಅದೇನಾಗಲ್ಲ ಅದಕ್ಕೂ ಸಂಬಂಧ ಇಲ್ಲ ಜಡ್ಜ್ಮೆಂಟ್ ಈಸ್ ಟೋಟಲಿ ಡಿಫರೆಂಟ್ ಫ್ರಮ್ ದಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್